ನೀವು ಕನ್ನಡ ರಂಗಭೂಮಿಯ ಪುರುಷ ಪಾತ್ರಗಳ ಅಗ್ರಗಣ್ಯ ಅಭಿನೇತ್ರಿ ಎಂದೇ ಚಿರಪರಿಚಿತರು ನಿಮ್ಮ ಭೀಮ ಕನ್ನಡ ನಾಡಿನ ಮನೆ ಮಾತು ನಿಮಗೆ ಇದೀಗ 60 ವರ್ಷಗಳು ನಿಮ್ಮ ಕಂಪನಿಗೆ 25 ವರ್ಷಗಳು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂದರ್ಶಿಸಲು ತುಂಬಾ ಸಂತೋಷವೆನಿಸುತ್ತೆ ನೀವು ರಂಗಭೂಮಿಗೆ ಹೇಗೆ ಪ್ರವೇಶ ಮಾಡಿದಿರಿ ನಾಟಕ ಕಲೆ ಬಗ್ಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದ ನಟರುಗಳು ಯಾರು ಇವುಗಳನ್ನೆಲ್ಲ ತಿಳಿಸ್ತೀರಾ ನಾಟಕಕ್ಕೆ ನಾನು ಪ್ರವೇಶ ಮಾಡಿದ ರಂಗಭೂಮಿಗೆ ಅಂದರೆ ನನ್ನ 10ನೇ ವಯಸ್ಸಿನಲ್ಲಿ ಅಂದರೆ ಆಗ ಮೈಸೂರಿನಲ್ಲಿ ಶ್ರೀ ಗುಬ್ಬಿ ಕಂಪನಿ ಶ್ರೀ ಚಾಮುಂಡೇಶ್ವರಿ ಕಂಪನಿ ಬಹಳ ವೈಭವವಾಗಿ ನಾಟಕಗಳನ್ನ ಆಡ್ತಾ ಇದ್ದರು ಎಲ್ಲ ಪೌರಾಣಿಕ ನಾಟಕಗಳನ್ನೇ ಅವರು ಆಡ್ತಾ ಇದ್ದರು ಆಗಿನ ಕಾಲದಲ್ಲಿ ಆಗ ಚಾಮುಂಡೇಶ್ವರಿ ಕಂಪನಿ ನಾಟಕಗಳಂತೂ ದಾನಶೂರ್ಕರ್ಣ ರಾಸುಯಾಗ ತಿಲೋತ್ಮೆ ವೀರ ಅಭಿಮನ್ಯು ಮಹಾಭಾರತದ ಭಾಗಗಳನ್ನ 5 ಭಾಗಗಳನ್ನೆಲ್ಲ ತೊಗೊಂಡು ನಾಟಕಗಳನ್ನ ಆಡ್ತಾ ಇದ್ದರು ಅಲ್ಲಿ ಇಲ್ಲಿ ಗುಬ್ಬಿ ಕಂಪನಿಯಲ್ಲಿ ಸಹ ಒಳ್ಳೊಳ್ಳೆ ಪೌರಾಣಿಕ ನಾಟಕಗಳನ್ನ ಆಡ್ತಾ ಇದ್ದರು ಅವ್ರ ರಾಜಭಕ್ತಿ ಅನ್ನೋ ನಾಟಕ ಆಡ್ತಾ ಇದ್ರು ಅಲ್ಲಿ ಅದು ಭಾಳ ಚೆನ್ನಾಗಿತ್ತು ಆಗ ನೋಡೋಕ್ಕೆ ನನ್ನ ಮನಸ್ಸಿಗೆ ಹಿಡಿಸಿದ್ದು ಅಂದರೆ ಆ ನಾಟಕ ರಾಜಭಕ್ತಿ ರಾಜಭಕ್ತಿಯಲ್ಲಿ ಈ ಗುಬ್ಬಿ ವೀರಣ್ಣನವ್ರ ಪತ್ನಿ ಜಿ ಸುಂದರಂನವರು ಅನ್ನೋರು ದೇವಾಂಗನೇ ಪಾರ್ಟ್ ಮಾಡೋರು ಭಾಳ ಚೆನ್ನಾಗಿ ಮಾಡೋರು ಆಕೆ ಆ ಪಾತ್ರನ ಅಲ್ಲಿ ಸುಬ್ಬಯ್ಯ ನಾಯ್ಡುರು ನಾರಾಯಣ ನಾಯ್ಡು ಆಮೇಲೆ ಪರಿಗಿ ವಾಸ್ತೇವರಾಯರು ಇನ್ನು ಬೇಕಾದಷ್ಟು ಒಳ್ಳೊಳ್ಳೆ ಮುರಾರಾಚಾರ್ಯರು ಆಮೇಲೆ ಈ ರಂಗಪ್ಪ ಅನ್ನೋರು ಭಾಳ ಜನ ನಟರು ಒಳ್ಳೊಳ್ಳೆ ನಟರುಗಳಿದ್ದರು ಆಗ ಸ್ತ್ರೀ ಪಾತ್ರ ಕೂಡ ಅವರೇ ಮಾಡ್ತಾಯಿದ್ರು ಗಂಡಸರು ಎಲ್ಲ ಸಂಗೀತ ಪ್ರಧಾನವಾದ ಓ ಎಲ್ಲ ಎಲ್ಲ ನಾಟಕಗಳಲ್ಲೂ ಸಂಗೀತ ಪ್ರಧಾನವಾಗಿ ಇತ್ತು ಶ್ರೀ ಚಾಮುಂಡೇಶ್ವರಿ ಕಂಪನಿಯಲ್ಲಂತೂ ಬಹಳ ಚೆನ್ನಾಗಿ ನಾಟಕಗಳು ಆಡೋದಾದರೆ ತುಂಬ ಸಂಗೀತ ಪ್ರಧಾನವಾದ ನಾಟಕಗಳೇ ಅವರಲ್ಲಿ ಎಲ್ಲ ಕೂಡ ಕೀರ್ತನೆಗಳನ್ನು ತೊಗೊಂಡೇ ಅವರು ನಾಟಕ ಹಾಡುಗಳು ಮಾಡ್ಕೊಂಡಿದ್ದರು ಎಲ್ಲಿ ಚಾಮುಂಡೇಶ್ವರಿ ಕಂಪನಿಯೊಳಗೆ ಅಲ್ಲೂ ಸಹ ಶ್ರೀ ಕೊಟ್ರತ್ನವರು ಮತ್ತು ನಾಗೇಂದ್ರರಾಯರು ಸುಬ್ಬಣ್ಣವರು ಶ್ರೀಕಂಠಮೂರ್ತಿ ಬಸವರಾಜಪ್ಪನವರು ದೊಡ್ಡ ಬಸವರಾಜಪ್ಪ ಅನ್ನೋರು ಆಮೇಲೆ ಪಂಡಿತರು ಅಂಬಳೆ ಪಂಡಿತರು ಪುಟ್ಟು ಪಂಡಿತರು ನಾಗೋನ್ ಪಂಡಿತರು ಇನ್ನೂ ಅನೇಕರು ಅಂದರೆ ರಾಮಕೃಷ್ಣ ಬಸವಣ್ಣ ಇವರೆಲ್ಲ ಹೆಣ್ಣು ಪಾತ್ರ ಭಾಳ ಚೆನ್ನಾಗಿ ಅಭಿನಯಿಸ್ತಾ ಇದ್ರು ಆಗ ನಿಜವಾಗ್ಲೂ ಆ ರಾಮಕೃಷ್ಣ ಅವ್ರ ಸೀರೆ ಉಡ್ತಾ ಇದ್ರಲ್ಲ ನೆರೆಗೆ ಅವ್ರು ಎಷ್ಟು ಚೆನ್ನಾಗಿ ಸೀರೆ ಉಡ್ತಾ ಇದ್ರು ಅಂದರೆ ಬಾ ಅದನ್ನು ಹೆಂಗಸರಾದ್ರೂ ನಮಗೆ ಬರೋಲ್ಲ ಉಡೋದಕ್ಕೆ ನನಗೆ ಗೊತ್ತಿರಲಿಲ್ಲ ನೀ ಆ ಥರ ಸೀರೆ ಉಡೋದು ಸ್ತ್ರೀಯರಿಗೆ ಸವಾಲು ಹೌದೌದು ಆಗ ಅದು ಚಾಮುಂಡೇಶ್ವರಿ ಕಂಪನಿಲಿ ಹೆಂಗಸರೇ ಇರಲಿಲ್ಲ ನೀ ಅವ್ರಿಗೆ ಜಾಗವೇ ಇಲ್ಲ ಗುಬ್ಬಿ ಕಂಪ್ನಿಯಲ್ಲಿ ಇದ್ದರು ಹೆಣ್ಮಕ್ಳು ಇಲ್ಲಿರಲಿಲ್ಲ ಇಲ್ಲೆಲ್ಲ ಬರೀ ನಾಗೇಂದ್ರ ಇವರು ಜಿಜಾಪ ಪಾತ್ರ ಭಾಳ ಚೆನ್ನಾಗಿ ಮಾಡ್ತಾವ್ರೆ ಇದ್ದರು ಆಕೆ ನಿಜವಾಗ್ಲೂ ಅವ್ರು ಬಂದರೆ ಹೆಂಗಸು ಅನ್ನೋದೇ ತುಕಾರಾಮನ್ ಪಾಠ ಕೊಟ್ರಪ್ಪನವ್ರು ಮಾಡೋರು ಆ ಸೀನ್ ನಿಜವಾಗ್ಲೂ ನೋಡ್ತಾ ಇದ್ರೆ ಆ ಮಗ ಸತ್ತಾಗ ಆ ತೊಗೊಂಡು ಹೋಗೋವಾಗ ಆಕೆ ಆ ತುಕಾರಾಮನ ಬಹಳ ರೇಗಿ ಜಗಳ ಕಾಯ್ದು ಗಂಡನ ಬೈತಿರ್ತಾರೆ ಯಾವಾಗಲೂ ಬೈತಿರ್ತಾರೆ ಅವರು ಜಿಜಾಬಾಯಿ ಆ ಸನ್ನಿವೇಶ ನೋಡಿದ್ರೆ ನಿಜವಾಗ್ಲೂ ಇವತ್ತು ನನ್ನ ಕಣ್ಣಿಗೆ ನಾಗೇಂದ್ರ ಇವರು ಹೋಗಿದ್ದಾರೆ ಕೊಟ್ರಪ್ಪನವರು ಹೋಗಿದ್ದಾರೆ ಆದರೆ ಆ ಸನ್ನಿವೇಶ ಮಾತ್ರ ಇವತ್ತು ನನ್ನ ಕಣ್ಣಿನಲ್ಲಿ ಕೂತಿದೆ ಅಂದರೆ ಆ ಚಿಕ್ಕ ಹುಡುಗಿಯಲ್ಲಿ ನೋಡಿದ ನಾಟಕಗಳು ಇವತ್ತು ನಾನು ಯಾವುದೂ ಮರ್ತಿಲ್ಲ ನಾಟಕಗಳನ್ನ ಅಂಥ ನಾಟಕಗಳನ್ನ ಆಡ್ತಾ ಇದ್ದರು ಅವರು ಆಗ ಆ ನಾಟಕಗಳನ್ನೆಲ್ಲ ನೋಡಿ ನನಗೂ ಪಾತ್ರ ಮಾಡಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿನಲ್ಲೇ ಬಂತು ನೀ ಆಗ ಅಲ್ಲಿ ಮಳವಳ್ಳಿ ಸುಂದರಮ್ನವರು ಭಾಳ ವರ್ಷದ ನಂತರ ಅಲ್ಲಿಗೆ ಬಂದರು ಚಾಮುಂಡೇಶ್ವರಿ ಕಂಪನಿಗೆ ಲಕ್ಷ್ಮ ಅನ್ನೋರು ಸ್ವರ್ವಾದ ಲಕ್ಷ್ಮ ಅನ್ನೋರು ಒಬ್ಬರು ಪ್ರಥಮ ಬಾರಿ ಹೆಂಗಸಾಗಿ ಬಂದರು ಆಮೇಲೆ ನಮ್ಮ ಸೋಹನಾಬಾಯ್ ಅವರು ಸಹ ಒಂದು 2 ದಿವಸ ನಮ್ಮ ಚಾಮುಂಡೇಶ್ವರಿ ಕಂಪನಿಗೆ ಬಂದಿದ್ದರು ಪಾತ್ರ ಅಭಿನಯಿಸೋಕ್ಕೆ ಆಗಿನ ಕಾಲದಲ್ಲಿ ಅವರು ಹೀಗೆ ನನ್ನ 10ನೇ ವಯಸ್ಸಿನಲ್ಲಿ ನಾನು ಪ್ರಥಮ ಬಾರಿ ನಾಟಕ ಪ್ರವೇಶ ಮಾಡಿದ್ದು ಅಂದರೆ ಕಲಾಸೇವಾ ಮಂಡಳಿ ಅಂತ ಮಾಡ್ಕೊಂಡಿದ್ದರು ನಮ್ಮ ಡೈರೆಕ್ಟರ್ ಇದ್ದಾರಲ್ಲ ಈಗ ಹುಣಸೂರು ಕೃಷ್ಣಮೂರ್ತಿಯವರು ಚಿನ್ನಪ್ಪನವರು ಎಂ ಮಾಧುರಾವು ಆಮೇಲೆ ಎಮ್ ಎಸ್ ಮಾಧುರಾಯರು ಇವರೆಲ್ಲ ಸೇರಿ ಒಂದು ಸಣ್ಣದು ಏನು ಅಂದರೆ ಈ ಛತ್ರಗಳಲ್ಲಿ ನಾಟಕ ಆಡೋದು ಸಣ್ಣ ಸಣ್ಣ ಹಾಲ್ಗಳಲ್ಲಿ ನಾಟಕ ಆಡೋದು ಈ ಥರ ಮಾಡ್ತಾಯಿದ್ವಿ ಅವಾಗ ಆ ಕಂಪ್ನಿ ಎಲ್ಲಿ ಸ್ಥಾಪನೆ ಆಯಿತು ಅದು ಹೊಳೆ ನರಸೀಪುರದ ಕ್ಯಾಂಪ್ ಮಾಡಿದ್ರು ನೋಡಿ ಹೊಳೆ ನರಸೀಪುರದಲ್ಲಿ ಒಂದು ಛತ್ರ ಇದೆ ಆ ಛತ್ರದಲ್ಲೇ ಒಂದು ಸಣ್ಣ ಸ್ಟೇಜ್ ಇದೆ ಕಲ್ಯಾಣ ಮಂಟಪತ್ತರ ಅದರಲ್ಲೇ ಒಂದು ಕಾರ್ಟನ್ ಸುಮ್ಮನೆ ಇದು ನೀಲಿ ಫರ್ಜಲ್ಲಿ ಇರುತ್ತಲ್ಲ ಅದನ್ನು ಕಟ್ಕೊಂಡು ನಾಟಕ ಆಡ್ತಾ ಇದ್ರು ಆಗಿನ ಕಾಲದಲ್ಲಿ ಆಗ ನನಗೆ ಪ್ರಥಮವಾಗಿ ಹೆಣ್ಣು ಪಾತ್ರ ರಾಣಿ ಪಾತ್ರ ಮಾಡಿಸಿದ್ದು ಅಂದರೆ ಅವರೇನೆ ಸರಳೆ ಪಾತ್ರ ಕೊಟ್ಬಿಟ್ರು ಆಗಲೇ ಆಗಲೇ ಸದಾರಮೆ 12 ವರ್ಷಕ್ಕೆ ನಾನು ಸದಾರಮೆ ಸರಳೆ ಎಲ್ಲ ಪಾತ್ರಗಳನ್ನು ಅಭಿನಯಿಸಿದೆ ಈ ಕಂಪ್ನಿಯಲ್ಲಿ ನೀವು ಎಷ್ಟು ವರ್ಷ ಇದ್ರೆ ಎಲ್ಲಿ ಕಲಾಸೇವಾ ಮಂಡಳಿ ಅವರು ಹೆಚ್ಚಿಗೆ ನಡೆಯಲಿಲ್ಲ ಯಾಕೆಂದ್ರೆ ಬರೀ 2 ತಿಂಗಳು 3 ತಿಂಗಳು ಅಲ್ಲಿ ಇಲ್ಲಿ ನಾಟಕ ಆಡೋದು ಹೋಗೋದು ಆಗಿನ ಕಲಾವಿದರದು ಸಂಕಟ ಹೇಳೋಕ್ಕಾಗಲ್ಲ ನೀ ಒಂದೇ ಕಡೆ ಇರ್ತಾ ಇರಲಿಲ್ಲ ಅದು ಅಲ್ಲದೆ ನಾಟಕಗಳು ನಡೆಯೋದು ಕಷ್ಟ ಯಾವ ಸಲಕರಣೆಯೂ ಇಲ್ಲದೆ ಪಾಪ ಸುಮ್ಮನೆ ನಾವು ನಾಟಕಗಳು ನಾಡಿದ್ರೆ ಯಾರು ನೋಡ್ತಾ ಇರ್ತಾರೆ ಹಾಗೋ ಏನೋ ಹೊಟ್ಟೆ ಜನಕ್ಕೆ ಒಂದು ಅಲ್ಲೊಂದು 15 ದಿವಸ ಇಲ್ಲೊಂದು 1 ತಿಂಗಳು ನಾಟಕ ಆಡೋದು ಅನಂತರ ನಾವು ತಿರುಗಿ ಸೇರಲಿಲ್ಲ ಸರಿ ಒಬ್ಬೊಬ್ಬರು ಒಂದೊಂದು ಕಡೆ ಆಗೋಗ್ಬಿಟ್ರು ಅಂತ ನೀ ಆಮೇಲೆ ತಿರುಗಿ ಪ್ರಥಮ ನಾವು ಪ್ರವೇಶ ಮಾಡಿದ್ದು ಅಂದರೆ ತಿರುಗಿ ಚಾಮುಂಡೇಶ್ವರಿ ಕಂಪ್ನಿಗೆ ಕ್ವಾಲಿಟಿ ಚಿಕ್ಕ ಹುಡುಗಿಲೆ ನೀವು ಒಟ್ಟು ಎಷ್ಟು ಕಂಪನಿಗಳಲ್ಲಿ ಪಾತ್ರ ಮಾಡಿದರೆ ನಾನು ಯಾವ ಬಗೆಬಗೆಯ ಪಾತ್ರಗಳನ್ನು ನಿರ್ವಹಿಸಿದ್ದೆ ನೋಡಿ ನಾನು ಕಂಪನಿಗಳು ಹೇಳಬೇಕು ಅಂದರೆ ಇವತ್ತಿಗೆ ನಮ್ಮ ಹಳೆ ಮೈಸೂರಿನಲ್ಲಿ ಎಷ್ಟು ಕಂಪ್ನಿಗಳಿತ್ತು ಎಲ್ಲ ಕಂಪ್ನಿಗಳಲ್ಲೂ ಪಾತ್ರ ವಹಿಸಿದ್ದೀನಿ ಚಾಮುಂಡೇಶ್ವರಿ ಕಂಪನಿ ಹಿರಣ್ಣಯ್ಯನವ್ರ ಕಂಪನಿ
ಆಮೇಲೆ ರಾಮಚಂದ್ರ ಶಾಸ್ತ್ರಿಗಳು ಒಂದು ಕಂಪ್ನಿ ಮಾಡ್ಕೊಂಡಿದ್ರು, ಮಂಜುನಾಥೇಶ್ವರ ಕೃಪಾ ಪೋಷಿತ ಅಂತ ಅವ್ರ ಕಂಪ್ನಿ, ಮತ್ತು ಹೆಚ್ ಎಲ್ ಸಿಂಹನವರೇ ತಮ್ಮ ಒಂದು ಸ್ವಂತ ಕಂಪ್ನಿ ಮಾಡಿದರು. ಅವರು ಅವರ ಕಂಪ್ನಿ ಒಳಗೆ ಎಂ ಮಾಧುರಾಯರು, ರಾಘವೇಂದ್ರ ರಾಯರು ಅಂತ ಇದ್ದರು ಪಾಪ. ಎಲ್ಲ ಹಳೆ ನಟರೆಲ್ಲ ಅಲ್ಲೇ ಇದ್ದರು, ರಾಮಚಂದ್ರ ಶಾಸ್ತ್ರಿಗಳು ಎಲ್ಲರೂ ಅಲ್ಲೇ ಇದ್ದರು. ಆಗ ಪ್ರಹ್ಲಾದ್ ಚರಿತ್ರೆ ಈ ಹಳ್ಳಿಯೊಳಗೆ ಪೌರಾಣಿಕ ನಾಟಕ ತುಂಬ ಇಷ್ಟ ನೋಡಿ. ಆಗಿನ ಕಾಲದಲ್ಲಿ ಆ ತಾಯೂರಿನಲ್ಲಿ ಪ್ರಹ್ಲಾದ್ ಚರಿತ್ರೆ ನಾಟಕ ಅಭಿನಯಿಸಿದ್ರು. ಆಗ ನಾನು ಕಯ್ಯಾದು ಪಾತ್ರ ಮಾಡಿದ್ದೆ. ಅಂದರೆ ಆ ಪಾತ್ರ ನನಗೆ ಬಹಳ ಇಷ್ಟ, ಅಚ್ಚುಮೆಚ್ಚು ಅಂದರೆ ಭಾಳ ಇಷ್ಟನೇ ಕಯ್ಯಾದ ಪಾತ್ರದಲ್ಲಿ. ಆಗ ಯಮೋದರರಾವು ಹಿರಣ್ಯಕಶಿಪು ಮಾಡಿದ್ರು. ನಿಜವಾಗಲೂ ಆ ತಾಯೂರಿನ ಜನಗಳು ನಮ್ಮ ನೋಡಿ ಭಾಳ ಸಂತೋಷ ಪಟ್ಟುಬಿಟ್ರು. ಏನು ಆ ನಾಟಕ ನಮಗೇನು ಪ್ರೋತ್ಸಾಹ ಸಿಕ್ತು ಅಂದರೆ, ಹೆಚ್ಚಿಗೆ ದುಡ್ಡು ಹೆಚ್ಚಿಗೆ ನಾವು ನೋಡದೆ ಹೋದ್ರೂ ಜನಗಳ ಅಭಿಮಾನ. ಮತ್ತು ಬೆಳಗ್ಗೆ ಆಯಿತು, ಅಲ್ಲೆಲ್ಲ ಆಗಿನ ಕಾಲದಲ್ಲಿ ಇಡ್ಲಿಗಳು ಮಾಡೋರು, ನಮ್ಗಳು ಮನೆಗೆ ಕರೆಯೋದು, ಅವ್ರ ಮನೆಗೆ ಕರೆಯೋದು, ಇವ್ರ ಮನೆ ಕರೆಯೋದು. ಈ ಬೆಣ್ಣೆ ಒಂದೊಂದು ಸೇರು ಬೆಣ್ಣೆ ಉಂಡುಂಡೆ ಅದು ತಾಯೂರಿನಲ್ಲಿ ನೋಡಿರಿ. ಎಲ್ಲರೂ ಬೆಣ್ಣೆ ಇಟ್ಟು ಇಡ್ಲಿ ಕೊಡ್ತಾ ಇದ್ದೆ. ಆ ಬೆಣ್ಣೆ ಚಟ್ನಿ ಇಡ್ಲಿ ಇವತ್ತಿಗೂ ನಾವು ಮರೆಯೋಗಿಲ್ಲ ತಾಯೂರಿನಲ್ಲಿ. ಎಲ್ಲರ ಮನೆಗೂ ಕರೆದು ಏ ಅಂಚಿನ ಕಣಗಳು, ಭಾರಿ ಭಾರಿ ಕಣಗಳು ನನಗೆ ಕೊಡ್ತಾ ಇದ್ರು. ಅವ್ರು ಕೊಟ್ಟು ಕಣ ನಾವು ಒಂದು ದಿವಸ ದುಡ್ಡು ಕೊಟ್ಟು ಒಂದು ಊರವ್ರಿಗೆ ಕಣ ತಗೊಂಡಿಲ್ಲ ಅಂತಾನೆ. ಅಷ್ಟು ಪ್ರೀತಿ ಇತ್ತು. ಅಂದು ನಾಟಕಗಳಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದ್ದಿದ್ದ ಕಾಲ. ಅಭಿನಯ ಪ್ರತಿಭೆಗಿಂತಲೂ ಗಾಯನ ಪ್ರತಿಭೆಯಿಂದ ಪ್ರೇಕ್ಷಕರನ್ನು ಮೆಚ್ಚಿಸಬೇಕಾಗ್ತಾ ಇತ್ತು. ನೀವು ಹೇಗೆ ಪ್ರೇಕ್ಷಕರನ್ನು ಮೆಚ್ಚಿಸ್ತಾ ಇದ್ರೆ? ಆಗಿನ ಕಾಲದಲ್ಲಿ ಸಂಗೀತಕ್ಕೆ ಹೆಚ್ಚಿಗೆ ಪ್ರಾತಿನಿಧ್ಯ ಇತ್ತು ನಿಜ, ಆದರೆ ಬರೀ ಸಂಗೀತವೇ ಇಲ್ಲ, ಅದರಲ್ಲಿ ಅಭಿನಯನೂ ಇರಬೇಕಾಗಿತ್ತು. ಯಾಕೆಂದರೆ ಆಗಿನ ಕಾಲದವರೆಲ್ಲರೂ ಸಂಗೀತ ಇಟ್ಕೊಂಡು ಅದ್ರ ಜೊತೆಯಲ್ಲಿ ಅಭಿನಯ ಕೂಡ ಇತ್ತು. ಸಹಜವಾದ ಅಭಿನಯಗಳು ನೀಡ್ತಾ ಇದ್ರು ಆಗಿನ ಕಲಾವಿದರು, ದೊಡ್ಡ ದೊಡ್ಡ ಹಿರಿಯ ಕಲಾವಿದರೆಲ್ಲ ಬಹಳ ಚೆನ್ನಾದ ಅಭಿನಯ ನೀಡ್ತಾ ಇದ್ರು. ನನಗೆ ಸಂಗೀತ ಗೊಲ್ತೇ ಇಲ್ಲದಿದ್ರು ಈ ಜಿ ನಾಗೇಶ್ ರಾಯರಿದ್ರಲ್ಲ, ಅವ್ರು ಬರೀ ಸಂಗೀತಕಾರರಲ್ವೇ, ಈ ಜೊತೆ ಗುಂಪಿನಲ್ಲಿ ಹಾಡೋದು, ಸಣ್ಣ ಸಣ್ಣ ಪಾತ್ರದ ಹಾಡುಗಳನ್ನ ಹಾಡಬೇಕಾದ್ರೆ ಅವ್ರುಗಳು ಭಾಳ ನಮ್ಗೆ ಅಭ್ಯಾಸ ಮಾಡಿಸೋರು. ನಿಂತ್ಕೊಂಡು ಸುಮ್ಮನೆ ಅವರೆಲ್ಲ ಹಾಡ್ತಾ ಇದ್ದಿದ್ದು, ಅವ್ರ ಕಂದ, ಅವ್ರ ಸೀಸ್ ಪದ್ಯಗಳು ಹಾಡೋದು, ಅವ್ರ ಸಂಗೀತ, ಮಳವಳ್ಳಿ ಸುಂದರಮ್ನವರು, ಕೊಟ್ರೂಪ್ನವರು ಇಂಥವರೆಲ್ಲ ಹಾಡ್ತಾ ಇದ್ದಿದ್ದರೆಲ್ಲ ಒಂದು ಸಂಗೀತ ಕೇಳಿ ಕೇಳ್ಮೆನೇ ಹೊರತು ನನಗೆ ನಾನೇನು ಪಾಂಗೀತವಾಗಿ ಪಾಠ ಕಲ್ತವಳಲ್ಲ, ಬರೀ ಕೇಳ್ಮೆಯಿಂದ ನಾನು ಕಲಿತು. ಅಂದರೆ ಅಭಿನಯದಿಂದ ನಾನು ಪಾತ್ರಗಳನ್ನ ಮೆಚ್ಚಿಸ್ಕೊತಾ ಇದ್ದೇನೆ ಹೊರತು ಸಂಗೀತದಿಂದ ಅಲ್ಲ. ನನಗೆ ಹೆಚ್ಚಿಗೆ ಇದ್ದಿದ್ದೆ ಅಭಿನಯ ಪಾತ್ರಗಳು. ಜೋನ್ ಪಾತ್ರಗಳು ತುಂಬ ಇಷ್ಟ ನನಗೆ. ವೀರ್ ಸಿಂಹ ಚರಿತ್ರೆ ಚಿತ್ರಾಣಿ ಮಾಡ್ತಾ ಇದ್ದೆ, ಅವಾಗ ನನಗೆ ಒಳ್ಳೆ ಹೆಸರಿತ್ತು ಚಾಮುಂಡೇಶ್ವರಿ ಕಂಪನಿ ಒಳಗೆ. ನಿಮಗೆ ಪಾತ್ರದಲ್ಲೇ ಲೀನವಾಗಿ ಗಣ್ಯವಾಗಿ ಅಭಿನಯಿಸುವ ಚಾತುರ್ಯವನ್ನು ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುವ ಅವಕಾಶ ಮಾಡಿಕೊಟ್ಟವರು ಯಾರೋ, ಯಾವ ಕಂಪ್ನಿಯಲ್ಲಿ ತರಬೇತಿ ಕೊಟ್ಟವರೆಲ್ಲ? ದೊಡ್ಡ ದೊಡ್ಡ ನಾಗೇಶ್ ರಾಯರು ಇವರೆಲ್ಲ ಇರ್ತಾರೆ, ಮಳವಳ್ಳಿ ಸುಂದರಮ್ನವರು ಎಲ್ಲರೂ, ಮಾಧುರಾಯರು ನನಗೆ ಹಾಡು ಹೇಳ್ಕೊಟ್ಟದ್ದು ಮಾಧುರಾಯರು ಗುರುಗಳು. ಸಂಗೀತ ಅನ್ನೋದನ್ನು ನಾನು ಶ್ರುತಿ ಸ್ವಲ್ಪ ಸೇರಿಸಿ ಹಾಡಬೇಕಾದ್ರೆ ಅವರೇ ನನಗೆ ಅದನ್ನು ಮುಖ್ಯ ಗುರು. ಡಿಕ್ಕಿ ಮಾಧುರಾಯರು ಪಾಪ ಅಂದರೆ ಹೆಚ್ ಎಲ್ ಸಿಂಹರವರು ಸರಳೆ ಪಾತ್ರನ ನಮಗೆ ಅದೊಂದೇ ಪಾತ್ರ, ದಿನ ಅಭ್ಯಾಸ ಮಾಡಿಸಿ ಬೀಳೋದು ಏಳೋದು ಅಳೋದು ಎಲ್ಲ ಅಭ್ಯಾಸ ಮಾಡಿಸ್ತವ್ರು ಅಂದರೆ ಅವರೊಬ್ಬರೇ ಹೆಚ್ ಎಲ್ ಸಿಂಹ ಸಹ. ಅದು ಸಂಸ್ಥಾನಕ್ಕೆ ಸರಳೆ ಒಂದೇ ನಾನು ಅಭ್ಯಾಸ ಮಾಡಿದ್ದು, ಬಾಕಿದೆಲ್ಲ ನಾನು ಎಲ್ಲ ನೋಡಿ ನೋಡಿ ಅವರುಗಳನ್ನ ನೋಡಿ ನಾನು ಪಾತ್ರ ಮಾಡಿದ್ನೇ ಹೊರತು ಅಷ್ಟು ನಾನು ಅಭ್ಯಾಸ ಮಾಡಿಲ್ಲ. ಇವತ್ತೂ ನನಗೆ ಅಭ್ಯಾಸ ಮಾಡೋದಕ್ಕೆ ಬರೋದಿಲ್ಲ ಅದು ಹೆಚ್ಚಿಗೆ. ಏನಿದ್ರೂ ದೊಡ್ಡವ್ರು ನೋಡಿ ಅವರ ಒಂದು ಗುರಿ ಇಟ್ಕೊಂಡು ಸ್ವಲ್ಪ ಮನಸ್ಸಲ್ಲಿ ಅವ್ರನ್ನ ತಂದುಕೊತೀನಿ ಯಾವಾಗಲೂ ಪಾತ್ರ ಮಾಡುವಾಗ. ಆಗ ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದನ್ನು ಉಪಯೋಗಿಸಿ ನಾನು ಪಾತ್ರ ಮಾಡ್ತಾ ಇದ್ದೆ, ಹೆಣ್ಣು ಪಾತ್ರಗಳು ಮಾಡ್ತಾ ಇದ್ದಿದ್ದು ಅಂತ ಹೇಳಿ. ನೀವು ಸರಳೆ ಪಾತ್ರ ವಹಿಸ್ತಿದ್ದಾಗ ಇದು ನಾಯಕನ ಪಾತ್ರ ಯಾರು ವಹಿಸ್ತಾ ಇದ್ರು? ಸರಳೆ ಪಾತ್ರ ಎಂ ಮಾಧುರಾಯ್ ಮಾಡ್ತಾ ಇದ್ರು, ಹುಣಸೂರು ಕೃಷ್ಣಮೂರ್ತಿ ಅವರು ಇದ್ದರು ಆಗ. ಆಮೇಲೆ ಈ ಶೇಷ್ ಕಮಲ್ ಕಲಾಮಂಡಳಿ ಇಲ್ಲೆಲ್ಲ ಇದು ಹೆಚ್ ಎಲ್ ಸಿಂಹರವರಲ್ಲಿ ಬಿ ರಾಘವೇಂದ್ರ ಅವರು ಅಂತಿದ್ರಲ್ಲ, ಅವರು ಸತ್ತು ಹೋದರು, ರಾಘವೇಂದ್ರ ಅವರು, ಅವರು ಸುಂದರನ ಪಾತ್ರ ಮಾಡ್ತಿದ್ರು ಹೆಚ್ ಎಲ್ ಸಿಂಹರ ಕಂಪ್ನಿಯಲ್ಲಿ. ಆಮೇಲೆ ಎಲ್ಲರೂ ಮಾಡೋರಿಗೆ ಎಲ್ಲರೂ ಸಂಸಾರವು ಸುಂದರ ಪಾತ್ರ ಮಾಡ್ತಾರೆ. ಶೇಷ್ ಕಮಲ್ ಕಲಾ ಮಾಡಲಿ ಶೇಷಾಚಾರ್ಯರು ಮಾಡ್ತಾ ಇದ್ರು ಸುಂದರನ ಪಾತ್ರ, ನಾನು ಸರಳೆ ಪಾತ್ರ ಮಾಡ್ತಾ ಇದ್ದೆ. ಅಲ್ಲಿ ನೋಡಿರೋ ನಾಲ್ಕಾರು ಸುಂದರ ಪೈಕಿ ಒಳ್ಳೆ ಭಾವಪೂರ್ಣ ಅಭಿನಯ ಮಾಡ್ತಿದ್ದ ಸುಂದರ ಯಾರು ಅಂತ ಸ್ವಲ್ಪ ತಿಳಿಸಿದ್ರ? ಹಾಗಂದ್ರೆ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ಭಾವಪೂರ್ಣ ಅಂದ್ರೆ ಎಲ್ಲರೂ ಅವರವ್ರ ಶಕ್ತಿ ಅಂತ ಮಾಡ್ತಾರೆ ಹೊರತು ಒಬ್ಬರನ್ನ ಒಬ್ಬರು ನಾವು ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ಪೀರ್ ಸಾಹೇಬ್ರ ಆದ್ಮೇಲೆ ಹುಣಸೂರು ಕೃಷ್ಣಮೂರ್ತಿಗಳೇ ಸುಂದರ ಪಾತ್ರ ಮಾಡ್ತಾ ಇದ್ದಿದ್ದು, ಸ್ವಲ್ಪ ಹೆಚ್ಚು ಕಮ್ಮಿ ಪೀರ್ ಸಾಹೇಬ್ರ ಕಾಣ್ತಾ ಇದ್ದರು ಅಂತ ಜನಗಳು ಕೂಡ ಹೇಳ್ತಾ ಇದ್ರು ಅವ್ರನ್ನ. ಅವ್ರ ಪಾತ್ರ ಸ್ವಲ್ಪ ಎಲ್ಲರೂ ಮೆಚ್ತಾ ಇದ್ರು ಯಾರನ್ನ, ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವರು ಸುಂದರನ ಪಾತ್ರನ. ಆನಂತರ ಶೇಷಾಚಾರ್ಯರು ಮಾಡ್ತಾ ಇದ್ರು ಪಾತ್ರನ. ಅದಾದ್ಮೇಲೆ ಬೇಕಾದ್ರೆ ನಾನು ಮಾಡಿದ್ದೆ ಸುಂದರನ ಪಾತ್ರನ. ಯಾವ ಕಂಪ್ನಿಲೆ? ಅದೇ ನಮ್ಮ ಸ್ವಂತ ಕಂಪ್ನಿ, ಸ್ವಂತ ಕಂಪ್ನಿ, ಸ್ತ್ರೀ ನಾಟಕ ಮಂಡಳಿಯಲ್ಲಿ. ನಿಮ್ಮ ಅಭಿನಯ ಕಲಾ ಚಾತುರ್ಯಕ್ಕೆ ಒಂದೆರಡು ನಿದರ್ಶನಗಳನ್ನು ಹೇಳ್ತೀರಾ? ನಿಮ್ಮ ಪಾತ್ರ ಪ್ರೇಕ್ಷಕರ ಮೇಲೆ ಯಾವ ಥರ ಪರಿಣಾಮ ಉಂಟು ಮಾಡ್ತಾ ಇತ್ತು ನೋಡಿ. ಪರಿಣಾಮ ಉಂಟು ಮಾಡೋದು ಅಂದರೆ ಹಿರಣ್ಯನ ಕಂಪ್ನಿಯಲ್ಲಿ ಒಂದು ನಾಟಕ ಆಡೋರು ರಾಮರಾಜ್ಯ ಅಂತ, ಆ ರಾಮರಾಜ್ಯದಲ್ಲಿ ನಾನು ಕೈಕೆ ಪಾತ್ರ ಮಾಡಿದೆ.
ಅಂದರೆ ಶೇಷಾಚಾರ್ಯರು ದಶರಥ ಮಾಡೋರು ನಾನು ಕೈಕೇ ಮಾಡಿದೆ ಆಗ ಕೈಕೇ ಪಾತ್ರದಲ್ಲಿ ನನಗೆ ಜನ ಬಹಳ ಚೆನ್ನಾದಂಥ ಒಂದು ಯಾಕೆಂದರೆ ಅದು ಜೋರ್ ಪಾರ್ಟ್ ತಾನೆ ಬಜಾರಿ ಪಾರ್ಟ್ ಅಲ್ವೇ ಆ ಥರ ಇದೆ ಆದ್ದರಿಂದ ಶಿವಮೊಗ್ಗದಲ್ಲಿ ಆ ಒಂದು ಕೈಕೇ ಪಾತ್ರದಲ್ಲಿ ಜನಗಳು ಬಹಳ ಚೆನ್ನಾಗಿ ನನ್ನ ಮೆಚ್ಚಿಕೊಂಡ್ರು ಅಂದರೆ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ನನ್ನ ಪಾತ್ರನ ಸಹಜವಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಆಸೆಯಿಂದ ಹೆಚ್ಚು ಎಲ್ಲರಿಗಿಂತ ಹೆಚ್ಚಾಗಿ ಮಾಡಬೇಕು ಅಂತ ಮಾಡ್ತೀವಿ ಅದು ಜನಗಳ ಒಂದು ಮನಸ್ಸಿಗೆ ಹೇಗೆ ಬರುತ್ತೋ ಅದು ಹೇಳೋಕ್ಕಾಗೋದಿಲ್ಲ ಅದೊಂದು ಪಾತ್ರ ಹಾಗೆ ಮಾಡ್ತಾ ಇದ್ದೆ ಆಮೇಲೆ ಕಯಾದು ಪಾತ್ರನೂ ಅಷ್ಟೇ ಅದು ನನ್ನ ಮನಸ್ಸಾರ ಮಾಡಿ ಜನಗಳ ಮೆಚ್ಚುಗೆ ಪ್ರೀತಿ ಪಾತ್ರ ಆಗೋಗಿ ಮಾಡಿ ಸರಳೆ ಪಾತ್ರ ಅಂತ ಕೆಲವು ಹೆಣ್ಣು ಪಾತ್ರನ ಆದಷ್ಟು ನಾನು ಸುಮಾರು ಜನಗಳ ಪಾತ್ರ ಮೆಚ್ಚುಗೆ ಪಡೆದಿದ್ದೀನಿ ಅಂದ್ರೆ ಒಂದೇನು ಹೇಳ್ತೀವಿ ಅಂದರೆ ಹೆಣ್ಣು ಪಾತ್ರಗಳನ್ನು ಯಾಕೆ ಅಂದರೆ ನಿಜವಾಗಿಯೂ ಹೆಣ್ಣುಗಳು ಸಹಜವಾಗಿಯೇ ಪಾತ್ರಗಳು ಮಾಡ್ತಾರೆ ನೋಡಿರಿ ಎಲ್ಲರಲ್ಲೂ ಒಂದೊಂದು ಗುಣ ಇದ್ದೇ ಇರುತ್ತೆ ಹೆಣ್ಣು ಅಲ್ವೇ ಅದರಲ್ಲಿ ಎಲ್ರಿಗಿಂತಲೂ ಅತಿವಾಗಿ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ ಅದರಲ್ಲಿ ಮಾಡ್ತಾ ಇದ್ದಿದ್ದು ಅಂದರೆ ಅದೇ ಬಜಾರಿ ಪಾತ್ರ ಮಾತ್ರ ನಾನು ಧೈರ್ಯವಾಗಿ ಹೇಳ್ಬೋದು ಎಲ್ರಿಗಿಂತಲೂ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು ನೀವು ಸ್ತ್ರೀ ಪಾತ್ರಗಳನ್ನೆಲ್ಲ ಮೊದಲು ವಹಿಸ್ಕೊಂಡ್ಬಂದ್ರೆ ಆಮೇಲೆ ಇದ್ದಕ್ಕಿದ್ದಂಗೆ ಪುರುಷ ಪಾತ್ರಗಳ ಕಡೆ ವಾಲಿದ್ರೆ ಇದಕ್ಕೆ ಏನು ಕಾರಣ ಅದೇ ಹೇಳಿದ್ನಲ್ಲ ಮೈಸೂರಿನಲ್ಲಿ ಒಬ್ಬರು ಅಂಬುಜಮ್ಮ ಅಂತಿದ್ರು ಅವ್ರ ಮಗಳಿಗೆ ಒಂದು ಸಾಹಿತ್ಯ ನಾಟಕ ಆಡಬೇಕು ಅಂತ ಸುಮ್ಮನೆ ಹೆಣ್ಣು ಎಲ್ಲ ಒಂದು ಆಸೆ ಹೆಣ್ಮಕ್ಳೆಲ್ಲ ಸೇರಿಸೋ ಒಂದು ನಾಟಕ ಆಡಬೇಕು ಅಂತ ಅವ್ರ ಅಭಿಪ್ರಾಯ ಇತ್ತು ಸರಿ ಈ ಕೃಷ್ಣ ಗಾರುಡಿನ ಆಡಬೇಕು ಅಂತ ಮಾಡಿ ಮೈಸೂರಿನೊಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ದರು ಅವ್ರನ್ನೇ ಮಾಸ್ಟರ್ನಾಗಿ ಇಟ್ಕೊಂಡವರು ಆ ನಾಟಕ ಪ್ರಾರಂಭ ಮಾಡಿದರು ಮಾಡೋಕ್ಕೆ ಸರಿ ನನ್ನನ್ನು ಕರೆದ್ರು ಪಾತ್ರ ಮಾಡಬೇಕು ಅಂತ ಸರಿ ಮೊದಲು ಹೇಳಿ ಮಾಡಿದ್ರು ಅರ್ಜುನ ಮಾಡು ಅಂದರು ಆಮೇಲೆ ಕೃಷ್ಣ ಮಾಡು ಅಂತ ಹೇಳಿದ್ರು ಸರಿ ಇದು ಯಾವುದು ಸರಿ ಇಲ್ಲ ಭೀಮನ ಪಾತ್ರನೇ ಮಾಡಬೇಕು ಭೀಮನ ಸರಿಯಾಗಿ ಯಾರೂ ಇಲ್ಲ ನೀನೇ ಭೀಮನ ಪಾತ್ರ ಮಾಡಬೇಕು ಅಂದರು ಆಗ ನಾನು ಒಪ್ಪಿರಲಿಲ್ಲನೇ ಭಾಳ ಕಷ್ಟದಿಂದ ಬಲವಂತವಾಗಿ ಅದು ಪುಸ್ತಕ ಕೊಟ್ಟರು ನನಗೆ ಸರಿ ಭೀಮನ ಪಾತ್ರ ಮಾಡೋಕ್ಕೆ ಒಪ್ಕೊಂಡು ಹೋದೆ ಮನೆಗೆ ಆದರೆ ನಮ್ಮ ಮನೆಯೊಳಗೆ ನಮ್ಮ ಮನೇಲಿ ಯಾರೂ ಒಪ್ಪಲಿಲ್ಲ ನಮ್ಮ ಯಜಮಾನರಿದ್ದವರು ತುಂಬ ಬೇಜಾರು ಮಾಡಿಕೊಂಡ್ರು ಏನು ನೀನು ಇಷ್ಟು ದಿವಸ ಹೆಣ್ಣು ಪಾತ್ರ ಮಾಡಿ ಒಂದು ಏನೋ ಒಂದು ಸ್ವಲ್ಪ ಗೌರವ ಸಂಪಾದನೆ ಮಾಡಿದ್ಯಾ ಈಗ ಯಾತಕ್ಕೆ ನೀನು ಈ ಥರ ಒಪ್ಕೋತಾ ಇದ್ದೀಯಾ ಅಂತ ಆದ್ರೆ ನಾನು ಮಾತು ಕೊಟ್ಬಿಟ್ಟಿದ್ದೆ ಆಕೆಗೆ ಮಾಡ್ತೀನಿ ಅಂತ ಸರಿ ಆಮೇಲೆ ದೇವರಿಗೆಲ್ಲ ಹರಿಸ್ಕೊಂಡೆ ದೇವರೇ ಈ ನಾಟಕ ನಿಂತು ಹೋಗ್ಲಪ್ಪ ಏನೆಲ್ಲ ಏನು ಹೆದರಿಸ್ತಾ ಇದ್ದಾರೆ ನಾಳೆ ನನಗೆ ಅವಮಾನ ಆಗುತ್ತೋ ಏನೋ ಅಂದ್ಬಿಟ್ಟು ದೇವರಿಗೆಲ್ಲ ಹರಕೆ ಕಟ್ಟಿದ್ದೆ ಅದಕ್ಕೆ ಸರಿಯಾಗಿ ಸದ್ಯ ನಾಟಕ ನಿಂತು ಹೋಯ್ತು ಹಾಕಿದ್ದು ಓಹೋ ಆಯ್ತು ಇನ್ನು ಪರವಾಗಿಲ್ಲ ಭಯವಿಲ್ಲ ಅಂತಿದ್ರೆ ಆಕೆ ಬಿಡಲಿಲ್ಲ ಕೊಟ್ಟನ ತಿರುಗಿ ಹಠ ಮಾಡಿ ತಿರುಗಿ ಅದೇ ಮಂಡ್ಯದಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ನಾಟಕ ಇಟ್ಟು ಆಗ ನಾನು ಮಾಡೋದೇ ಬೇಕಾದ ಪರಿಸ್ಥಿತಿ ಬಂತು ಅಭ್ಯಾಸ ಮಾಡ್ತಾ ಇದ್ದಾರೆ ಎಲ್ಲರೂ ನಾಡಿದ ನಾಟಕ ಅನ್ನೋ ಕೂಡ ನಾನು ಪಾತ್ರನೇ ನೋಡಿರಲಿಲ್ಲ ಕೈನಲ್ಲಿ ಪುಸ್ತಕ ಇಟ್ಕೊಂಡು ಪಾತ್ರ ಮಾಡ್ತಿದ್ದೆ ನಾನು ಕೇಳೋ ಹಾಗೆ ಅಲ್ಲಿ ಕೂತಿದ್ದವರೆಲ್ಲ ಅಯ್ಯೋ ಏನ್ರಿ ಈ ಭೀಮನ್ ಪಾಠ ಮಾಡ್ತಾರಂತ ಇನ್ನು ಪುಸ್ತಕ ಕೈನ ಹೇಳ್ಕೊಂಡು ಓದ್ತಾ ಇದ್ದಾರೆ ಇವ್ರು ಏನ್ರಿ ಮಾಡ್ತಾರೆ ನಾಳೆ ಪಾಠನ ಅಂತ ಎಲ್ಲ ಅಂದರು ಎಲ್ಲ ಕಿವಿಗೆ ಬೀಳ್ತಾನೆ ಇತ್ತು ಆದರೂ ಕೂಡ ನನಗೆ ಒಂಥರ ಮನಸ್ಸಿಗೆ ಇಷ್ಟವಿಲ್ಲ ಭಯ ಅರ್ಧ ಎಲ್ಲ ಇತ್ತು ಆ ಪಾತ್ರ ಮಾಡುವಾಗ ಅನ್ನಿ ಹಾಗೂ ಮಂಡ್ಯದಲ್ಲಿ ಪ್ರಥಮ ಮೊದಲು ಪ್ರಾರಂಭ ಆದ ತಕ್ಷಣ ನಾಟಕ ಸ್ವಲ್ಪ ಮನಸ್ಸಿನಲ್ಲಿ ಭಯ ಇತ್ತು ಆದರೂ ದೇವ್ರ ಮೇಲೆ ಭಾರ ಹಾಕಿವರೆಲ್ಲ ನನ್ನ ಅವಮಾನ ಮಾಡಿಬಿಡ್ತಾರಪ್ಪ ನನ್ನ ಮರ್ಯಾದೆ ಕಾಪಾಡು ಅಂತ ಕೇಳಿಕೊಂಡೆ ನಾನು ಆ ಪಾತ್ರಕ್ಕೆ ಕಾಲಿಟ್ಟೆ ಆದರೆ ದೊಡ್ಡ ಡೈಲಾಗ್ನ ಮಾತಾಡ್ತಾ ಇರೋವಾಗಲೇ ಅಯ್ಯೋಯ್ಯೋ ಎಲ್ಲರೂ ಒಂದು ಕೂಗಿದ್ರು ಅಂದರೆ ಆ ಥರ ಒನಸ್ಮೂರು ಕ್ಲಾಸ್ ಬಿದ್ದ ತಕ್ಷಣ ಓಹೋ ನನಗೆ ಧೈರ್ಯ ಬಂತು ಪರವಾಗಿಲ್ಲ ನಾನು ಭೀಮನ ಪಾತ್ರ ಮಾಡಬಹುದು ಅಂತ ಧೈರ್ಯ ಬಂತು ನೋಡಿ ಕೃಷ್ಣ ಗಾರುಡಿ ನಾಟಕದ ಭೀಮನ ಪಾತ್ರ ಲಕ್ಷಾಂತರ ಮಂದಿ ಕಲಾ ರಸಿಕರನ್ನು ಮುದಗೊಳಿಸಿದೆ ಆ ಪಾತ್ರದ ಒಂದು ಸಂದರ್ಭದ ಸಂಭಾಷಣೆಗಳನ್ನು ಪ್ರೇಕ್ಷಕರಿಗೆ ತಾವು ಹೇಳ್ತೀರಾ ಅದು ಪಾತ್ರದಲ್ಲಿ ಮಾತಾಡೋವಾಗ ನಾನು ಅದು ಭಾಳ ಜೋರ ಕಾಣಿಸುತ್ತೆ ಅಭಿನಯದಿಂದ ಅದು ಚೆನ್ನಾಗಿರುತ್ತೆ ಈಗ ಮಾತು ಬೇಕಾದ್ರೆ ಆಡ್ತೀನಿ ಅದು ಹೇಗೆ ನಿಮ್ಮ ಮನಸ್ಸಿಗೆ ಬರುತ್ತೋ ಏನೋ ನೀವು ಕೇಳಿದ್ರಿಂದ ಏನೋ ಅದೊಂದು ಮಾತನ್ನ ಆಡ್ತೀನಿ ಪೂಜ್ಯರೆ ಆಹಾ ಒಳ್ಳೊಳ್ಳೆ ವೀರರನ್ನೇ ಆರಿಸಿ ಹೇಳಿದ್ರಿ ಪೂಜ್ಯರೇ ಆರಿಸಿ ಹೇಳಿದ್ರಿ ಆಹಾ ಧರ್ಮ ಪುತ್ರನು ತನ್ನ ಪ್ರಾಣವನ್ನಾದರೂ ಕೊಟ್ಟು ಪರರ ಪ್ರಾಣವನ್ನು ಉಳಿಸತಕ್ಕವನು ಇನ್ನು ಆ ನಕುಲ ಸಹದೇವರು ಥೀ ಬಡ ಬಾಲಕರು ಆ ದೃಷ್ಟ್ಯುಮ್ನ ತುಡುಕಿನ ಹುಚ್ಚನು ಆ ಉತ್ತರೊಬ್ಬ ಅಂಜುಗುಳಿಯು ಶಿಖಂಡಿಯೊಬ್ಬ ನಪುಂಸಕ ಇಂತಿಂತಹ ವೀರರು ನಮ್ಮ ಪಕ್ಷದಲ್ಲಿದ್ದವರು ಇವರಿಂದ ನಮಗೆ ನಿಜವಾಗಿಯೂ ಜಯವಾಗುತ್ತಿತ್ತೆ ಸಾಧ್ಯವಿಲ್ಲ ಪೂಜ್ಯರೇ ನಮ್ಮ ಸೈನ್ಯದ ಮೇಲೆ ಅವಿಚ್ಛಿನ್ನವಾದ ಶರವೃಷ್ಟಿಯನ್ನು ಸುರಿಸಿದ ದುರ್ಜಯ ಆ ದುರ್ಬಲ ಆ ದುಶ್ಚಾಸನೋದಿಕ್ಕೂ ಕೊಟ್ಟಿ ಬಲಿಯಿಟ್ಟು ವ್ಯೂಹಚ ನಿಪುಣರಾದ ಆ ದ್ರೋಣಾಚಾರ್ಯರು ಚಿತ್ರ ವಿಚಿತ್ರವಾಗಿರಿಸಿದ್ದ ಹಂಸ ವ್ಯೂಹ ಪದ್ಮ ವ್ಯಾಧಿ ವ್ಯೂಹವನ್ನು ಭೇದಿಸಿ ಅವರ ರಥವನ್ನು ನನ್ನ ಗದೆಯಿಂದ ಕುಷ್ಟಿ ಹಿಟ್ಟು ಮಾಡಿ ಆ ಕಾಲವರ ಕುಲಕ್ಕೆ ಪ್ರಳಯ ಕಾಲದಂತೆ ಯುದ್ಧ ಮಾಡಿದ ನನ್ನನ್ನು ನೋಡಿ ಆ ಕುರುವಾಹಿನಿಯ ಯೋಧರು ಎದೆಯೊಡೆದು ತಲೆ ಅನಿಸಿದರು